ಸಾಯ್ತಾಯ್ತಿಯೋ ನನ್ಗೆ ಹೇಳಾದ್ರು ಸಾಯಿ, ನಿನ್ ಕಟ್ಕೊಂಡಾಗಿಂದ ಬರೀ ಇದೇ ಆಯ್ತು ನಿಂದು. ನೋಡು, ನಿನ್ ಕಾಟ ತಡಿಲಾರ್ದೆ ಊರ್ ಬಿಟ್ಟು ಊರಿಗೆ ಬಂದ್ರು ನಿನ್ ರಂಪಾಟ ನಿಂತಿಲ್ವಲ್ಲ. ಯಾವಳನ್ ಕರ್ಕೊಂಡು ಓಡೋಗಿದ್ಯೋ ಲೋಫರ್ ನನ್ ಮಗನೇ. ಏ ಮುಚ್ಚೆ ಬಾಯಿ, ನಾನು ಒಬ್ನೇ ನೆಮ್ಮದಿಗೋಸ್ಕರ ಉಡುಪಿಗೆ ಬಂದಿದ್ದೆ. ಇಲ್ಲಿ ನೋಡಿದ್ರೆ ಯಾವನೋ ನನ್ನ ಬ್ಯಾಗ್ ಹೊಡ್ಕೊಂಡು ಹೋಗ್ಬಿಟ್ಟಿದ್ದಾನೆ. ದುಡ್ಡು, ಪರ್ಸು, ಬಟ್ಟೆ ಎಲ್ಲ ಅದರಲ್ಲೇ ಇತ್ತು. ಮೊಬೈಲ್ ಒಂದೇ ನನ್ನ ಹತ್ರ ಇರೋದು. ಬ್ಯಾಟ್ರಿ ಬೇರೆ ಲೋ ಇದೆ. ಸ್ವಲ್ಪ ದುಡ್ಡು ಕಳಿಸೆ. ಹಲೋ ಹಲೋ. ಹಲೋ ದಾದಾ ಅಂಡ. ಏನ್ ಸರ್? ಬನ್ನಿ ಬನ್ನಿ, ಕುಳಿತುಕೊಳ್ಳಿ ಬನ್ನಿ. ಹಾ ಸರ್, ಥ್ಯಾಂಕ್ ಯು. ಎಂತ ಆಯ್ತು ಮಾರ, ಎಂತಕ್ಕೆ ಟೆನ್ಷನ್? ಬೇಜಾರಾಗ್ಬಿಟ್ಟು ಒಬ್ನೇ ಉಡುಪಿಗೆ ಬಂದಿದ್ದೆ. ಟಾಯ್ಲೆಟಿಗೆ ಹೋಗಿ ಬರೋ ಅಷ್ಟರಲ್ಲಿ ಬ್ಯಾಗ್ ಕಾಣ್ತಿಲ್ಲ, ಪರ್ಸು ಇಲ್ಲ, ಬ್ಯಾಗು ಯಾರು ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಸರ್. ಹೆಲ್ಪ್ ಕೇಳಿದ್ರು ಯಾರು ಹೆಲ್ಪ್ ಮಾಡ್ತಿಲ್ಲ ಸರ್. ಅದು ಅಲ್ಲದೆ ಮೊಬೈಲ್ ಬೇರೆ ಸ್ವಿಚ್ ಆಫ್ ಆಗ್ಬಿಟ್ಟಿದೆ. ಏನು ಹೆಲ್ಪ್ ಬೇಕು? ಯಾರಿಗಾದರೂ ಫೋನ್ ಮಾಡ್ತೀರಾ? ಹಾಂ ಸರ್. ಸರ್ ಪಕ್ಕಕ್ಕೆ ಹೋಗಿ. ಪರವಾಗಿಲ್ಲ ಪರವಾಗಿಲ್ಲ ಪರವಾಗಿಲ್ಲ. ಹಲೋ. ಹಾ ಲತಾ, ನಾನು. ಹಲೋ, ಒಂದ್ ನಿಮಿಷ. ಹಲೋ, ಹಲೋ, ನಾನು ಕುಮಾರ್. ಹಲೋ, ಒಂದ್ ನಿಮಿಷ, ನನ್ನ ಮಾತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಂತಾಯ್ತು? ಅಲ್ಲ, ಬೇರೆ ಯಾರಿಗಾದ್ರೂ ಫೋನ್ ಮಾಡೋದಲ್ಲ ಸರ್? ಬೇರೆ ಯಾರ ನಂಬರು ಬಾಯಲ್ಲಿಲ್ಲ ಸರ್. ಮೊಬೈಲ್ ಬೇರೆ ಸ್ವಿಚ್ ಆಫ್ ಆಗಿಬಿಟ್ಟಿದ್ದಿಲ್ಲ ಸರ್. ಏನಾದರೂ ತಿಂದ್ರಾ ಅಥವಾ ಏನಾದರೂ ತಿಂತೀರಾ? ಅದು ಸರ್, ಫ್ರೆಶ್ ಆಗಿಬಿಟ್ಟು ತಿನ್ನೋಣ ಅಂತಿದ್ದೆ, ಅಷ್ಟರಲ್ಲಿ ಬ್ಯಾಗ್ ಬೇರೆ ಕಳೆದಿಲ್ಲ ಸರ್. ತಗೊಳ್ಳಿ ತಗೊಳ್ಳಿ ತಗೊಳ್ಳಿ, ತಿನ್ನಿ ತಗೊಳ್ಳಿ ತಗೊಳ್ಳಿ ತಗೊಳ್ಳಿ. ಓಕೆ, ಥ್ಯಾಂಕ್ ಯು ಸರ್. ಆರಾಮ್ಸೆ ತಿನ್ನಿ ಅಲ್ಲ, ನಮ್ಮನೆ ಹತ್ರ ಉಂಟು, ಬನ್ನಿ ಹೋಗುವ, ನಿಧಾನ ತಿನ್ನಿ. ಸರ್ ನಾನು ನಿಮಗೆ ತುಂಬ ತೊಂದರೆ ಕೊಡ್ತಾ ಇದ್ದೀನಿ ಅನ್ನಿಸ್ತಿದೆ ಸರ್. ಇಲ್ಲ, ಯಾವ ತೊಂದರೆನೂ ಇಲ್ಲ, ನೀವು ಬನ್ನಿ ಮಾರ್ರೆ, ಹೋಗಿ ಕಷ್ಟ ಸುಖ ಮಾತಾಡುವ. ಇದೆಲ್ಲ ಯಾಕೆ ಸರ್? ಅಲ್ಲ ಬನ್ನಿ, ನಾ ಹೇಳ್ತೇನೆ ಬನ್ನಿ. ಆಯ್ತು ಬನ್ನಿ ಸರ್. ಹಲೋ ಇವ್ರೆ, ನಿಮ್ ಕಾರ ಸರ್? ಹೌದು ಹೌದು, ನಿಮ್ಗೆ ಒಳ್ಳೆ ಟೇಸ್ಟ್ ಇದೆ. ಥ್ಯಾಂಕ್ ಯು. ಸಖತ್ತಾಗಿದೆ ಸರ್. ನೀವು ಬಿಡ್ತೀರಾ ಗಾಡಿ? ಸರ್ ನಾನಾ? ತಗೊಳ್ಳಿ ತಗೊಳ್ಳಿ, ಪರವಾಗಿಲ್ಲ, ಡ್ರೈವ್ ಮಾಡಿ. ನಾನೇ ಓಡಿಸ್ಲಾ ಸರ್? ಬನ್ನಿ ಹೋಗುವ. ನಂಬಿಕೆ ಇಟ್ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಸರ್. ಆದರೆ ಗಾಬರಿ ಏನೂ ಆಗಬೇಡಿ, ನನ್ನ ಕೆಲಸನೇ ಡ್ರೈವಿಂಗು, ಸೇಫಾಗಿ ಕರ್ಕೊಂಡು ಹೋಗ್ತೀನಿ, ನೀವು ರೂಟ್ ಹೇಳಿ ಸಾಕು. ಓಹೋ, ಒಳ್ಳೆದಾಯ್ತು ಮಾರ್ರೆ ಹಾಗಾದ್ರೆ, ನೇರ ಹೋಗಿ. ಕುಮಾರ್ ಇದೇ ನೋಡಿ ನಮ್ಮ ಜಾಗ. ಸೂಪರ್ ಸರ್. ಹೇಗನ್ನಿಸ್ತು ಗಾಡಿ? ಸರ್ ಬೆಂಕಿ ಸರ್, ಬೆಂಕಿ ಸರ್. ತುಂಬ ಥ್ಯಾಂಕ್ಸ್ ಸರ್. ಹಾಂ ಓಕೆ. ಬನ್ನಿ ಕುಳಿತುಕೊಳ್ಳಿ. ಅಲ್ಲ ಸರ್, ಇದೇನು ಸರ್ ಇದು, ಬಾಗಿಲನ್ನ ಈ ಥರ ಹಾರೋಡ್ದಿದ್ದೀರಾ? ಇಲ್ಲ, ನಮ್ಮ ನಂಬಿಕಸ್ಥನ ಮಗ ಕಾಂತು ಇದ್ದಾನಲ್ಲ, ನನ್ನ ಗಾಡಿ ಸದ್ದಾಯ್ತಲ್ಲ, ಹೀಗೆ ಎಲ್ಲೋ ಹೋಗಿರ್ತಾನೆ, ಅವ್ನು ಬರ್ತಾನೆ ಬಿಡಿ. ಹಾಗಾದ್ರೆ ಸೂಪರ್. ಅಲ್ಲ ಬನ್ನಿ, ನೀವು ಕೂರಿ. ಅಲ್ಲ ಸರ್, ಒಂದು ಎರಡು ನಿಮಿಷ ಫ್ರೆಶ್ ಅಪ್ ಆಗೋದಕ್ಕೆ ಬಾತ್ರೂಮ್ ಅಥವಾ ವಾಶ್ರೂಮ್ನ. ಓಕೆ ಓಕೆ, ಹೀಗೆ ಹೋಗಿ, ಬಲಕ್ ತಿರುಗಿ ಮತ್ತೆ ಎಡಕ್ ತಿರುಗಿ, ಅಲ್ಲಿ ಉಂಟು. ಆಯ್ತು ಸರಿ, ಟವಲ್ ಕೂಡ ಅಲ್ಲೇ ಉಂಟು. ಸರಿ ಸರ್. ಕುಮಾರ್. ಹಾ ಸರ್, ಬಂದೆ. ಅಲ್ಲಿ ಫ್ರಿಜ್ಜಿನ ಮೇಲೆ ಖಾರ ಉಂಟು, ಹಾಗೆ ಒಳಗಡೆ ವಾಟರ್ ಬಾಟಲ್ ಉಂಟು, ಪಕ್ಕದಲ್ಲಿ ಒಂದು ಗ್ಲಾಸು ಉಂಟು, ಅದನ್ನು ತಕೊಂಡು ಬನ್ನಿ. ಅಲ್ಲ ಬರುವಾಗ. ಓಕೆ ಸರ್. ಸರ್ ತಗೊಳ್ಳಿ ನೀರು. ಹಾ, ಅಲ್ಲಿ ಚೇರ್ ಉಂಟು, ಅದನ್ನು ತಗೊಳ್ಳಿ. ಅಲ್ಲ ಸರ್, ಏನು ಸರ್ ಇದು? ಬನ್ನಿ ಬನ್ನಿ, ಎಂತ ಅಭ್ಯಾಸ ಇಲ್ವಾ ನಿಮಗೆ? ಸರ್ ಆ ಥರ ಅಲ್ಲ ಅದು. ಬನ್ನಿ ಮಾರ್ರೆ, ಚೇರ್ ತಕ್ಕೊಳ್ಳಿ, ಮೊದಲು ಬನ್ನಿ ಬನ್ನಿ, ಕುಳಿತುಕೊಳ್ಳಿ. ಸರ್ ನೀವು ಇಲ್ಲಿವರೆಗೂ ಮಾಡಿರೋದೇ ದೊಡ್ಡದು, ಅದ್ರ ಮೇಲೆ ಹೋಗಿ ಮಾರಕ್ಕೆ, ಚೇರ್ ತಕೊಂಡು ಬನ್ನಿ ಬನ್ನಿ ಬನ್ನಿ, ಇಲ್ಲೇ ಕೂರಿ. ಕಂಫರ್ಟಬಲ? ಹಾಂ ಸರ್, ಆರಾಮ್ ಸರ್. ಈ ಬ್ರ್ಯಾಂಡ್ ನಡೆಯತ್ತಲ್ಲ ಸರ್? ಬ್ರ್ಯಾಂಡ್ ಅಂತ ಯಾವುದು ಇಲ್ಲ ಸರ್, ಯಾವ್ದು ಕೊಟ್ಟರು ನಡೆಯುತ್ತೆ ನಮಗೆ.
ನಿಧಾನ ನಿಧಾನ. ಸಿಗರೇಟ್ ಸರ್. ಥ್ಯಾಂಕ್ ಯು ಸರ್. ಅದೆಲ್ಲ ಓಕೆ. ಇಷ್ಟು ಗಡ್ಡ ಯಾಕೆ? ಎಂಥ ಲವ್ ಫೇಲ್ಯೂರಾ ಸರ್? ಲವ್ ಫೇಲ್ಯೂರ್ ಅಲ್ಲ ಸರ್, ಲವ್ ಸಕ್ಸಸ್ಫುಲ್ಲು, ಮ್ಯಾರೇಜ್ ಫೇಲ್ಯೂರು ಸರ್. ಮ್ಯಾರೇಜ್ ಫೇಲ್ಯೂರಾ? ಅದೆಂತ ಸರ್ ನಿಮ್ಗೆ ಅದನ್ನು ಹೆಂಗೆ ಹೇಳಿ ಸರ್? ಸರ್ 5 ವರ್ಷದ ಪ್ರೀತಿ ಸರ್, 5 ವರ್ಷ ಪ್ರೀತಿಸ್ಬಿಟ್ಟು ಮದುವೆ ಆದರೆ ಸಖತ್ತಾಗಿರುತ್ತೆ ಅಂತ ಎಲ್ಲರೂ ಹೇಳ್ತಾರೆ ಸರ್. ನಾನು ಒಬ್ಬ ಕ್ಯಾಬ್ ಡ್ರೈವರ್ ಸರ್, ನಾನೇನು ಶ್ರೀಮಂತ ಅದು ಇದು ಯಾವುದೂ ಇಲ್ಲ ಸರ್. ನನಗಂತ ನಂದಂತ ಹೇಳ್ಕೊಳಕ್ಕೆ ಒಂದು ಮನೇನೂ ಇಲ್ಲ ಸರ್. ಆ ಹುಡುಗಿ ತುಂಬ ಬಡ ಕುಟುಂಬದಿಂದ ಬಂದಿರೋದು ಸರ್, ತಂದೆ ಇಲ್ಲ. ಅವಳು ಫಸ್ಟ್ ಪಿ ಯು ಸಿಲಿ ಇರೋ ಹೊತ್ತಿಗೆ ನನಗೂ ಅವಳಿಗೂ ಲವ್ ಆಗೋಯ್ತು. ನಾನು ನನ್ನ ಸ್ವಂತ ಗಾಡಿ ಓಡಿಸ್ತಿದ್ದೆ. ಸೆಕೆಂಡ್ ಪಿ ಯು ಸಿ ಆದ ತಕ್ಷಣ ಅವಳು ಇನ್ನು ಮುಂದೆ ಓದಬೇಕು ಕಲಿಬೇಕು ಅನ್ನೋ ಆಸೆ ಅವಳಿಗೆ. ಆದರೆ ಅವಳ ತಾಯಿ ಹತ್ರ ದುಡ್ಡಿಲ್ಲ ಸರ್. ಡಿಗ್ರಿ ಮಾಡಿಸ್ದೆ ಸರ್, ಡಿಗ್ರಿ ಮಾಡಿಸ್ಬಿಟ್ಟು ನನ್ನವಳು ನನ್ನ ಜೀವ. ಅವಳ ತಾಯಿ ತುಂಬ ಒಳ್ಳೆಯವರು ಸರ್. ಅವ್ರಿಗೆ ಗೊತ್ತಿತ್ತು ಅವಳಿಗೆ ಅವ್ರ ಮಗಳಿಗೆ ಓದಿಸಿರೋದು ನಾನೇ ಅಂತ. ನಾನು ಪ್ರೀತಿಸ್ತಿರೋದು ಗೊತ್ತಾಗಿತ್ತು. ಅವ್ರು ನನಗೆ ಹೇಳಿದ್ರು ಕರೆದ್ಬಿಟ್ಟು, ಮಗ ರಿಜಿಸ್ಟರ್ ಮ್ಯಾರೇಜ್ ಆಗಿಬಿಡು, ಯಾಕಂದರೆ ನನಗೆ ನೀನು ಅಳಿಯ ಓಕೆ, ನನ್ನ ಹತ್ರ ದುಡ್ಡಿಲ್ಲ. ಆದರೆ ನಮ್ಮ ಹುಡುಗಿಗೆ ಸರ್ ಚೌಲ್ಟ್ರಿಲಿ ಮದುವೆ ಆಗಬೇಕು, ಒಂದು ಊರವರೆಲ್ಲ ಬಂದು ಊಟ ಮಾಡ್ಕೊಂಡು ಹೋಗಬೇಕು, 4 ಅಕ್ಷತೆ ಕಾಳು ಹಾಕಬೇಕು ಅನ್ನೋದು ಮನಸ್ಸು ಸರಿ. ನನಗೆ ಅನ್ನ ಹಾಕೋ ಗಾಡಿನ ಮಾರಿಬಿಟ್ಟು ಮದುವೆ ಆದೆ ಸರ್. ಮದುವೆ ಆದ ನಂತರ ಸರ್, ಮದುವೆಗಿಂತ ಮುಂಚೆ ನಾನು ಇದ್ದಿದ್ದು ಟಿನ್ ಶೀಟ್ ಮನೆ ಸರ್. ಮದುವೆ ಆದ ನಂತರ ನಮ್ಮ ಹುಡುಗಿ ಆ ಥರ ಶೆಕೆಯಲ್ಲಿ ಕಷ್ಟಪಡಬಾರ್ದು ಅಂತ ಅನ್ನೋದಕ್ಕೆ ರೆಂಟೆಡ್ ಒಂದು ಟೆರೆಸ್ ಮನೇನ ಬಾಡಿಗೆಗೆ ತಗೊಂಡ್ಬಿಟ್ಟೆ ಸರ್. ಕೈಯಲ್ಲಿ ದುಡ್ಡಿಲ್ಲ, ಆದರೂ ಬೇರೆಯವ್ರ ಕಾರ್ ಓಡಿಸ್ತಾ ಇದ್ದೀನಿ, ಏನೋ ಇದ್ದು ಬಂದದ್ರಲ್ಲಿ ಸಂಸಾರ ಮಾಡ್ತಾ ಇದ್ದೀನಿ, ಅವಳನ್ನ ಚೆನ್ನಾಗಿ ನೋಡ್ಕೋತಾ ಇದ್ದೀನಿ ಸರ್. ಟಿ ವಿ ತೊಗೊಂಡ್ಬಂದ್ರೆ LCD ಯಾಕಿಲ್ಲ ಅಂತಾಳೆ. ಶೆಕೆ ಆಗುತ್ತೆ ಅಂತ ಫ್ಯಾನ್ ತೊಗೊಂಡ್ಬಂದ್ರೆ ಸರ್, AC ಯಾಕಿಲ್ಲ ಅಂತಾಳೆ ಸರ್. ನಾನು ಬಡವ ಸರ್, ಅವಳನ್ನ ತುಂಬ ಇಷ್ಟಪಡ್ತೀನಿ, ಪ್ರೀತಿಸಿ ಮದುವೆ ಆಗಿದ್ದೀನಿ. ಆದರೆ ಅವಳಿಗೆ ಕ್ಯಾಬ್ ಡ್ರೈವರ್ ಬೇಡ, ಕ್ಯಾಬ್ ಓನರ್ ಬೇಕು ಸರ್. ಸಾಯ್ತಿದ್ದೀನಿ ಅದ್ರೂ ನನ್ನ ಮಾತು ಕೇಳ್ದೇನೆ ಫೋನ್ ಕಟ್ ಮಾಡಿಬಿಟ್ಲು ಸರ್. ಏನು ಮಾಡಬೇಕು ಅಂತ ಅರ್ಥ ಆಗ್ತಾ ಇಲ್ಲ ಸರ್. ಕುಮಾರ್ ಸಮಾಧಾನ ಮಾಡ್ಕೊಳ್ಳಿ, ನಾನು ಈ ಕಷ್ಟಕ್ಕೆ ಒದ್ದಾಡ್ಬೇಕಿತ್ತ ಸರ್? ಸರಿ ಹೋಗತ್ತೆ ಬಿಡಿ. ಯಾಕೆ ಸರ್ ಲವ್ ಮ್ಯಾರೇಜು, ಲವ್ ಅಂತ ಬರ್ದಿರೋರು ಯಾರು ಅವ್ರಿಗೆ ಯಕ್ಕ ತಗೊಂಡು ಹೊಡಿಬೇಕು ಸರ್? ಕೊಡೋದು ತಗೊಳ್ಳೋದು ಪ್ರೀತಿ, ಬರೀ ಕೊಡ್ತಾನೆ ಇದ್ರೆ ಅದು ಪ್ರೀತಿ ಅಲ್ಲ ಸರ್. ಅದು ಸಮಾಧಾನ ಮರ್ರೆ, ಸಮಾಧಾನ ಎಲ್ಲ ಸರಿ ಹೋಗತ್ತೆ ಮರ್ರೆ, ನೀವು ತಲೆ ಕೆಡಿಸ್ಕೋಬಿಡಿ. ನಿಮ್ಮದೊಂಥರ ಸ್ಟೋರಿ, ನನ್ನದೊಂಥರ ಸ್ಟೋರಿ ಮರ್ರೆ. ಏನು ಸರ್? ನೀವು ಲವ್ ಮಾಡಿ ಮದುವೆ ಆದ್ರಿ, ನಾನು ಮದುವೆ ಆದ ಮೇಲೆ ಲವ್ ಮಾಡಿದೆ. ನನ್ನ ಹೆಂಡತಿ ನನ್ನನ್ನು ಸಮ ಪ್ರೀತಿಸಿದ್ಲು, ಅವಳು ನನ್ನ ಪ್ರೀತಿಗೆ ತುಂಬ ಬೆಲೆ ಕೊಟ್ಲು. ನಾನು ನನ್ನ ಮಕ್ಕಳು ಖುಷಿಯಾಗಿರಲಿ, ನನ್ನ ಹೆಂಡತಿ ಚೆನ್ನಾಗಿರಲಿ ಅಂತ ಅವರಿಗೆ ಟೈಮ್ ಕೊಡಲಿಲ್ಲ. ಆಸ್ತಿ ಮಾಡುವ, ದುಡ್ಡು ಮಾಡುವ ಅಂತ ನಾನು ಹೋದೆ. ಡೆಲಿವರಿ ಟೈಮಲ್ಲಿ ಇಬ್ಬರು ಹೋಗ್ಬಿಟ್ರು. ನಾನು ಯಾವಾಗ ಅವಳ ಹತ್ರ ಹೋಗ್ತೀನಿ, ಯಾವಾಗ ಅವಳ ಜೊತೆ ಸೇರ್ತೀನಿ, ನನ್ನ ಮಗುನ ಯಾವಾಗ ನೋಡ್ತೀನಿ ಅಂತ ಕಾಯ್ತಾ ಇದ್ದೀನಿ ಮಾರ್ರೆ, ಕಾಯ್ತಾ ಇದ್ದೀನಿ. ಈ ಥರ ಹೇಳ್ಬಿಡಿ ಸರ್, ನಿಮ್ಮಂಥ ಮನಸ್ಸು ಯಾರಿಗೂ ಇರಲ್ಲ ಸರ್. ಒಂದು ನಿಮಿಷ ಬರ್ರೆ. ಹಾ ಸರ್. ಯಾವಳನ್ ಕರ್ಕೊಂಡು ಓಡೋಗಿದ್ಯೋ ಲೋಫರ್ ನನ್ ಮಗಳೇ, ತಡಿ, ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ನಿನ್ ಮೇಲೆ. ಆಸ್ತಿ ಮಾಡುವ, ದುಡ್ಡು ಮಾಡುವ ಅಂತ ನಾನು ಹೋದೆ. ನನಗೆ ನೀನ್ ಬೇಡ ಕಣೋ, ಡಿವೋರ್ಸ್ ಕೊಡ್ತೀನಿ ನಿಂಗೆ ಅಷ್ಟೇ. ನಾನು ಯಾವಾಗ ಅವಳ ಹತ್ರ ಹೋಗ್ತೀನಿ, ಯಾವಾಗ ಅವಳ ಜೊತೆ ಸೇರ್ತೀನಿ, ನನ್ನ ಮಗುನ ಯಾವಾಗ ನೋಡ್ತೀನಿ ಅಂತ ಕಾಯ್ತಾ ಇದ್ದೀನಿ ಮಾರೇ, ಕಾಯ್ತಾ ಇದ್ದೀನಿ.
ಆಯ್ತು ಆಯ್ತು ಮಾರ್ರೆ ಮಾಡುವ. ಸರಿ ಮತ್ತೆ ನಾ ಇಡೋದಾ? ಒಳ್ಳೆ ಮನುಷ್ಯ ಇವನು, ಆದ್ರೆ ಪಾಪ ಹೀಗಾಗಬಾರ್ದಾಗಿತ್ತು. ಆದ್ರೆ ಒಳ್ಳೆ ರಿಚ್ ಪಾರ್ಟಿ, ನಂದೊಂಥರ ಪ್ರಾಬ್ಲಮ್ಮು, ಇವನ್ದೊಂಥರ ಪ್ರಾಬ್ಲಮ್ಮು. ಅವನ ಆಸೆನ ನಾನು ಪೂರೈಸಿದ್ರೆ ನನ್ನ ಪ್ರಾಬ್ಲಮ್ಮು ಆಟೋಮೆಟಿಕ್ ಆಗಿ ಸರಿ ಹೋಗುತ್ತೆ. ಯಾಕೆ ನಾನು ಈ ರಿಸ್ಕ್ ತಗೋಬಾರ್ದು? ನಾನು ಯಾರು ಅಂತ ಇಲ್ಲಿ ಯಾರಿಗೂ ಗೊತ್ತಿಲ್ಲ. ನಾನು ಇಲ್ಲಿಗೆ ಬಂದಿರೋದು ಯಾರೂ ನೋಡಿಲ್ಲ. ಇವನು ಸಾಯ್ಬೇಕು, ನಾನು ಬದುಕಬೇಕು. ಇದೊಂದೇ ಚಾನ್ಸ್ ನನಗೆ ಸೆಟ್ಲ್ ಆಗೋದಿಕ್ಕೆ. ಫಸ್ಟ್ ಟೈಮ್ ತಪ್ಪು ಮಾಡ್ತಾ ಇದ್ದೀನಿ, ಆದರೆ ಈಗ ಇದು ಮಾಡ್ದಲ್ಲೇ ಇದ್ರೆ ಇನ್ನೂ ದೊಡ್ಡ ತಪ್ಪಾಗುತ್ತೆ. ಧೈರ್ಯ ತಗೋ ಕುಮಾರ್, ಧೈರ್ಯ ತಗೋ. ಕುಮಾರ್ ಎಂತ ಮಾಡ್ತಿರೋದು? ಅವನ ಅಜ್ಜಿ ಲೈಫ್ ಮಾಡಬಾರ್ದನ್ನೆಲ್ಲ ಮಾಡಿಸುತ್ತೆ. ಸಾರಿ ಸರ್, ನೀವು ನಿಮ್ಮ ಹೆಂಡತಿ ಹತ್ರ ಹೋಗ್ಬಿಡಿ. ಯಾರು ಬೈ? ನಾನಾ? ಇಲ್ಲಿ ಬಾ. ಹೇಳಿ ಸರ್. ನೀ ಯಾರು? ಸರ್ ನನ್ನ ಹೆಸರು ಕುಮಾರ್ ಅಂತ ಸರ್. ಈ ಮನೆ ಓನರ್ ಶೇಖರ್ ಇದಾರಲ್ಲ, ಅವ್ರ ಜೊತೆ ಬಂದಿದ್ದೀನಿ. ಶೇಖರ್? ಹೌದು ಸರ್, ಶೇಖರ್ ಶೆಟ್ಟಿ ಅವರು. ಕಾಂತು, ಕಾಂತು ತುಲಾ ಆಯ್ನ ಕಟ್ ಮಾಡಿಡು. ಶೇಖರ್ ಸತ್ತು 3 ವರ್ಷ ಆಯ್ತು. ಏನು, ಎಷ್ಟು ಸುಳ್ಳು ಹೇಳ್ತೀಯ ನೀನು? ಅಯ್ಯೋ ಸರ್, ಇಲ್ಲ ಸರ್, ನಿಜವಾಗ್ಲು ಸರ್. ಕಾಂತು ಸರ್, ತುಲಾ ಬ್ಯಾವರ್ಸ್ಗೆ ರೆಡ್ ಬುಡ್ಲಾ ಸರ್. ನಾನು ಹೇಳೋದು ಕೇಳಿ ಸರ್, ನಾನು ನಂಬಿ ಸರ್, ಇದೇ ಗಾಡೀಲಿ ಬಂದಿದ್ದು ಸರ್, ಇದೇ ಸ್ಕಾರ್ಪಿಯೋದಲ್ಲಿ ಬಂದಿದ್ದು ಸರ್. ಯಾವ ಸ್ಕಾರ್ಪಿಯೋ, ಯಾವ ಗಾಡಿ ಸರ್? ಇದೇ ಸರ್. ಸರ್ ಏನು ಲಾಕ್ ಆಗಿದೆಯಾ ನೋಡಿ. ಅಪರಿಚಿತನಿಂದ 3 ವರ್ಷಗಳ ಹಿಂದೆ ಕೊಲೆಯಾಗಿದ್ದ ಶೇಖರ್ ಶೆಟ್ಟಿ, ಅತಿಮಾನುಷ ಮತ್ತು ಅಚ್ಚರಿಯನ್ನು ವ್ಯಕ್ತಪಡಿಸುತ್ತಿರುವ ಸುತ್ತಮುತ್ತಲಿನ ಜನ. ಅಪಘಾತಕ್ಕೆ ಈಡಾಗಿದ್ದ ಅಪರಿಚಿತ ಮತ್ತು ಶೇಖರ್ ಶೆಟ್ಟಿ ಪ್ರತಿ ಅಮಾವಾಸ್ಯೆಯಂದು ಪ್ರತ್ಯಕ್ಷ. ವಿಚಿತ್ರ ಘಟನೆಗಳು ಅನಾವರಣ. ಹೆಚ್ಚಿನ ವಿವರಗಳಿಗಾಗಿ ನೋಡ್ತಾ ಇರಿ ರಿಯಲ್ ನ್ಯೂಸ್.